मस्य सर्वधर्म स्वरूपिणे अवतार वरिष्ठाय रामकृष्णाय ते नमो नमः। ಹಾಗಾಗಿ ನಾನು ಯಾರಾದರೂ ಏನಾದರೂ ಕೇಳಿದ್ರು ಕೂಡ ಫಸ್ಟ್ ಆರಂಭದಲ್ಲೇ ಹೇಳ್ತೇನೆ, ಬೇಡ ನೀವು ಮುಂದುವರಿಸಿ ಅಂತ ಹೇಳಿ. ಸುನೀಲ್ರಿಗೂ ಹಾಗೆ ಹೇಳಿದೆ, ಬೇಡ ನೀವು ಮುಂದುವರಿಸಿ ಅಂತ ಹೇಳಿ, ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ನಮ್ಮ ಅಗತ್ಯತೆ ಇಲ್ಲದೇ ಇದ್ರೆ ಖಂಡಿತ ನಾವು ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತೇಳಿ ನಮ್ಗೆ ಪುನಃ ಪುನಃ ನಮ್ಮ ಗುರು ಮಹಾರಾಜರು ಹೇಳ್ತಾ ಇರ್ತಾರೆ. ಸುನೀಲ್ರ ಪ್ರೀತಿ, ವಿಶ್ವಾಸ, ಅವರ ಒಂದು ಆ ಕಾಳಜಿ, ಪ್ರಾಮಾಣಿಕತೆ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂತು. ಇದೇ ಸಂಜೆ ಹೊತ್ತಿನಲ್ಲಿ ನಾವು ಕಾರ್ಯಕ್ರಮ ಆಶ್ರಮದಿಂದ ಹೊರಗಿರೋದು ತುಂಬ ಕಷ್ಟ ಮತ್ತು ತುಂಬ ಕಡಿಮೆ, ಆದರೆ ಅವರ ಕಾಳಜಿ, ಅವರ ಪ್ರೀತಿ, ಆ ವಿಶ್ವಾಸ, ದೇವರು ಕೂಡ ಪ್ರೀತಿಗೆ ಭಕ್ತಿಗೆ ವಶ ಆಗಿ ಓಡ್ಬರ್ತಾನಂತೆ. ಮತ್ತೆ ಏನು ನೀವು ಯಜ್ಞ ಯಾಗ ಮಾಡಿ ದಾನಾದಿಗಳನ್ನು ಮಾಡಿ, ಅವ್ರು ಹೇಳಿದ್ದಾನೆ, ನ ಚೇಚ್ಛೆಯ ನ ದಾನಂ, ನೀವು ಯಜ್ಞ ಮಾಡು, ದಾನ ಮಾಡು, ಅಥವಾ ನೀನು ಧ್ಯಾನದಿಂದ ಮುಂದೆ ಹೋಗಿ ಏನು ಬೇಕಾದ್ರೂ ಮಾಡು, ನಾನು ಬರ್ತೀನಿ ಅಂತೇಳಿ ಗ್ಯಾರಂಟಿ ಇಲ್ಲ, ಬಟ್ ನಿನ್ನ ಭಕ್ತಿಗೆ ನಾನು ವಶ ಆಗಿ ಎಳೆದುಕೊಂಡು ಬರಲೇಬೇಕಾಗತ್ತೆ, ಅದು ನನ್ನ ಕೈಯಲ್ಲಿ ಇರುವುದಿಲ್ಲ ಅಂತೇಳಿ. ಹಾಗಾಗಿ ಅವರ ಪ್ರೀತಿಗೆ ಕಟ್ಟು ಬಿದ್ದು ನಾನು ಇಲ್ಲಿ ಬರಬೇಕಾಯ್ತು. ಇದಿಷ್ಟನ್ನು ಹೇಳ್ತಾ ಯಾಕಂತಂದರೆ, ಸರ್ ಸುನೀಲ್ರು ನನಗೆ ಭಾಳ ದಿವಸದಿಂದ ಗೊತ್ತಿದೆ, ಅವರ ಆ ಪ್ರಾಮಾಣಿಕತೆ, ಆ ಪತ್ರಿಕಾ ಧರ್ಮದ ಪಾಲನೆ, ಅದನ್ನು ಪಾಲನೆ ಮಾಡ್ಕೊಂಡು ಹೋಗೋದು ಇವತ್ತಿನ ದಿವಸಗಳಲ್ಲಿ ಬಹಳ ಕಷ್ಟ. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಅಂದ್ರೆ ಗೊತ್ತಿದೆ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅಂಥೇಳಿ. ಅದನ್ನು ಒಂದು ಪ್ರಾಮಾಣಿಕತೆಯಿಂದ ಇಟ್ಕೊಂಡು ಇವತ್ತಿನವರಿಗೆ ಅವ್ರು ಬಂದಿದ್ದಾರೆ. ಎಲ್ಲಿವರೆಗಂತಂದರೆ ನಾವೇನಾದರೂ ಪಕ್ಕನೆ ಅವರು ಬಂದರು ಅಂಥೇಳಿ ಏನಾದರೂ ಅವರಿಗೆ ಇದು ಮಾ ಏನಾದರೂ ಅವರಿಗೆ ಸಹಾಯ ಮಾಡುವಂತಂದರೆ, ಇವತ್ತಿನವರೆಗೂ ಒಂದು ಪೈಸೆಯೂ ಕೂಡ ಅವರು ತಗೊಳ್ದಿದ್ದಂಥ ವ್ಯಕ್ತಿ ಅವರು. ಅಂಥ ಒಂದು ಹೇಗೆ ಅವರು ಅದನ್ನೆಲ್ಲ ಇದನ್ನೆಲ್ಲ ನಿಭಾಯಿಸ್ತಾರೋ ನನಗೆ ಆಶ್ಚರ್ಯ ಅನಿಸುತ್ತೆ. ಹಾಗಾಗಿ ಅವರು ಬನ್ನಿ ಅಂದಮೇಲೆ ನನಗೆ ಬರಲೇಬೇಕಾಯಿತು. ಅಂಥ ಒಂದು ಪ್ರಾಮಾಣಿಕ ವ್ಯಕ್ತಿ, ಅಂಥ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಕಳಕಳಿ ಇದ್ದಂಥ ವ್ಯಕ್ತಿ ಸುನೀಲ್ರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ಅದಕ್ಕಿಂತಲೂ ನಾನು ಪ್ರಕಾಶನ್ ಶೆಟ್ಟರ್ ಹೇಳಿದೆ, ನಾನು ಶಾಲೆಗಳಿಗೆ ಹೋಗ್ತಾ ಇರುವಾಗ ಅವ್ರ ಹತ್ರ ಬೇಡಲಿಕ್ಕೆ ಹೋಗ್ತಿದ್ದೆ. ಬೇಡೋದು ನನ್ನ ಧರ್ಮ, ನಾನು ಈಗ ಸನ್ಯಾಸಿ ಆದರೂ ಬೇಡಬೇಕು, ಮುಂಚೆಯೂ ಬೇಡ್ತಿದ್ದೆ. ನಾನು ಪ್ರತಿ ವರ್ಷ ನನಗೆ 10,000 ರೂಪಾಯಿ ಅವರು ಪುಸ್ತಕ ಕೊಡ್ತಿದ್ರು. ಇದು ನನಗೆ ಮತ್ತೆ ಅವ್ರಿಗೆ ಮಾತ್ರ ಗೊತ್ತು, ಈಗ ಬಂದರು ಕೂಡ ಕೇಳಿದರು. ಈ ಥರ ಏನೋ ಮಾಡಿಕೊಂಡು ನನ್ನ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಬಗ್ಗೆ ನಾನು ಹೇಳಬಾರ್ದು, ಬಹುಶಃ 300,000 ಪುಸ್ತಕಗಳನ್ನು ಅಥವಾ ಅದಕ್ಕೂ ಜಾಸ್ತಿ 300,000 ಪುಸ್ತಕಗಳನ್ನು ಈ ಕುಂದಾಪುರ ತಾಲೂಕು ಅಥವಾ ಉಡುಪಿ ಡಿಸ್ಟಿಕ್ಟಿಗೆ ಫ್ರೀಯಾಗಿ ಹಂಚುವಂಥ ಒಂದು ಅವಕಾಶ ನನಗೆ ಇದ್ದವರಿಂದ ಹಾಗೆ ಸಿಕ್ತು, ದೊಡ್ಡ ದೊಡ್ಡ ಮಹನೀಯರಿಂದಾಗಿ. ನನ್ನ ಹತ್ರ ಏನೂ ಇಲ್ಲ, ಈಗಂತೂ ನಾನೊಬ್ಬ ಸನ್ಯಾಸಿ ನಿಮ್ಗೆ ಗೊತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರ ಕಾಳಜಿ ಏನಿತ್ತು ಅಂತಂದರೆ, ಸ್ವಾಮೀಜಿ ಅವರು ಹೇಳಿದ ಒಂದು ಮಾತು ನಂಗೆ ನೆನಪಿ ಬರ್ತಿದೆ, ತುಕ್ಕಿ ಹಿಡಿದು ಸಾಯೋದಕ್ಕಿಂತ ಸವೆದು ಹೋಗುವುದು ಲೇಸು ಅಂತೇಳಿ. ನಾವೆಲ್ಲರೂ ಆ ದಿಶೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಸವೆದು ಹೋಗುವುದು ಎಷ್ಟೋ ಮೇಲು. ಪರಮಾತ್ಮ ನಮ್ಮನ್ನು ಖಂಡಿತ ಹೇಳ್ಕೊಡ್ತಾನೆ. ಸುನೀಲ್ರಂಥವರು ಅವ್ರದ್ದು ಧೋರಣೆ ಅದೇ, ಹಾಗಾಗಿ ಅವರು ಕೂಡ ಹಾಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅದು ಈಡೇರಲಿ. ಅವರ ಈ ದಶಮಾನೋತ್ಸವ ಮುಂದೊಂದು ದಿವಸ, ಅವ್ರ ಕಾಲದಲ್ಲಿ 25ನೇ ವರ್ಷಕ್ಕೂ ಅದು ನೀವೇನು ರಜತ ಇದು ಹೇಳ್ತೀರೋ ಅಥವಾ ವಜ್ರ ಮಹೋತ್ಸವ ಹೇಳ್ತೀರೋ ಅದೆಲ್ಲ ನಡೀಲಿ, ಅವರು ಅವರ ಪ್ರಾಮಾಣಿಕತೆ ಆ ಕಳಿ ಕಳಿ ಮುಂದುವರಿಲಿ. ನಮ್ಮ ಈ ಕುಂದಾಪುರ ತಾಲೂಕು, ಅದೇ ಬೈಂದೂರು ತಾಲೂಕಾಗಿದೆ ಈಗ, ಬೈಂದೂರು ತಾಲೂಕು ಕುಂದಾಪುರ .com ಇದ್ದಿನ ಕುಂದಾಪುರ ಬೈಂದೂರು ಎರಡು ತಾಲೂಕಿಗೂ ಕೂಡ ಅವ್ರದ್ದೇನು ಅಂತರ್ಜಾಲ ಪತ್ರಿಕೆ ಇದೆ ಅದು ತುಂಬ ಯಶಸ್ಸನ್ನು ಗಳಿಸ್ಲಿ ಅಂತೇಳಿ ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥಿಸ್ತಾ, ಅವರಿಗೂ ಕೂಡ ದೇವರು ಶಾಂತಿ ನೆಮ್ಮದಿಯನ್ನು, ಐಶ್ವರ್ಯ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಗೆ ಬೇಕಾದ ಮುಖ್ಯವಾಗಿ ಶಾಂತಿ, ಶಾಂತಿಗಾಗಿಯೇ ನಾವೆಲ್ಲ ಪಡ್ಕೊಳ್ತಾ ಇದ್ದೇವೆ. ಆ ಶಾಂತಿ, ಆ ನೆಮ್ಮದಿ ಅವರಿಗೆ ದೇವರು ದಯಪಾಲಿಸ್ಲಿ ಅಂತೇಳಿ ಹೇಳ್ತಾ, ಪುನಃ ಪುನಃ ಅವರಿಗೆ ಯಶಸ್ಸನ್ನು ಕೊಡ್ತಾ ಈ ಕುಂದಾಪುರ .com ರಜತ ಮಹೋತ್ಸವವನ್ನು ಆಚರಿಸ್ಲಿ ವೈಭವದಿಂದ. ಮುಂದೆ ಒಂದು ದಿವಸ ಅವರಿಗೂ ಕೂಡ ನಿಮ್ಮೆಲ್ಲರ ಸಹಕಾರ ಸಿಕ್ಕಲಿ. ನಿಮ್ಮ ಸಹಕಾರ ಇಲ್ಲದಿದ್ದರೆ ಅವನಿಗೆ ಏನು ಮಾಡಲಿಕ್ಕೂ ಆಗಲಿಲ್ಲ ಅಂತ ಒಂದು ವ್ಯಕ್ತಿ ಅವರು, ಅವರಿಗೆ ಯಶಸ್ಸಾಗಲಿ ಅಂತೇಳಿ ಶ್ರೀರಾಮಕೃಷ್ಣನ ಬಿಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ.